ಸಂಜು ಮಾಲೆ ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಭಾರತೀಯ ಭೀಮ ಸೇನಾನಿ ಬಿ ಶ್ಯಾಮ್ ಸುಂದರ ಸಾಹೇಬರ 115ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಈಗಾಗಲೇ ಇವತ್ತು ಆಚರಣೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಉಪಮಹಾಪೌರರಾದಂಥ ಶಿವಾನಂದ ಡಿ ಪಿಸ್ತಿ ಅವರು ಉದ್ಘಾಟಿಸಿದ್ದಾರೆ ಮತ್ತು ಭಾವಚಿತ್ರಕ್ಕೆ ಮಾಲಾರ್ಪಣೆ ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಂಬಾಳ್ಕರ್ ಸೂರ್ಯಕಾಂತ್ ನಿಂಬಾಳ್ಕರ್ ಅವರು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಇರುವಂಥ ಧಮ್ಮದಿ ಪಂತೇಜಿ ಅವರು ಬೀದರ್ ಮತ್ತು ಸಂಗಾನಂದ್ ಪಂತೇಜಿ ಅವರು ಮತ್ತು ವಿವಿಧ ನಮ್ಮ ಸಂಘಟನೆಯ ಪದಾಧಿಕಾರಿಗಳಾದಂಥ ಎಮ್ ಎನ್ ಸುಗಂಧಿ ಅವರು, ವಿಜಯಕುಮಾರ್ ಉದ್ದ ಅವರು ಮತ್ತು ಅಪ್ಪರಾವ್ ಬಾಯಿಮನಿ ಅವರು ಈ ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಯಾಗಿ ಅವರು ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಿ ಶ್ಯಾಮ್ ಸುಂದರ್ ಅವರು 1908ರಲ್ಲಿ ಔರಂಗಾಬಾದ್ ಜನನ ಮತ್ತು ಅವರ ವಿದ್ಯಾಭ್ಯಾಸ ಹೈದರಾಬಾದಲ್ಲಿ ಆಂಗ್ಲ ಭಾಷೆಯಲ್ಲಿ ಅವರು ಬಹಳ ಪರಿಣಿತರಿದ್ದರು ಮತ್ತು ಅವರು ಔರಾದ್ ಬಾಲ್ಕಿ ತಾಲೂಕದ ಜನಪ್ರಿಯ ಶಾಸಕರಾಗಿ ನಿಜಾಮ್ ಸರ್ಕಾರದಲ್ಲಿ ಅವರು ಒಳ್ಳೆಯ ಆಡಳಿತವನ್ನು ಮಾಡಿದ್ದಾರೆ. ಬಿ ಶ್ಯಾಮ್ ಸುಂದರ್ ಈ ಭಾಗದ ಹೈದರಾಬಾದ್ ಕರ್ನಾಟಕದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಜನರ ಸೇವೆ ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ನಾವು ಇವತ್ತು ಎಲ್ಲರೂ ಸೇರಿಕೊಂಡು ಒಂದು ಯಶಸ್ವಿಯಾಗಿ ಜಯಂತಿ ಬೋಧಿಸತ್ವ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಪಂಚಮ ಪ್ರಣಾಮ ಸಲ್ಲಿಸುತ್ತಾ ಬಿ ಶ್ಯಾಮ್ ಸುಂದರ್ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ನಡೆದು ಅವರು ಹೈದರಾಬಾದ್ ನಿಜಾಮ್ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ಮುಂದೆ ಕರ್ನಾಟಕದಲ್ಲಿ ಔರಾದ್ ಬಾಲ್ಕಿ ಈ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿ ಸೇವೆ ಸಲ್ಲಿಸಿದ್ದಾರೆ. ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ವಿವಿಧ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನ್ಯಾಯಗಳನ್ನು ಒದಗಿಸಲು ಅವರು ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ಅವರ ಸೇವೆ ಶ್ಲಾಘನೀಯವಾಗಿದೆ. ಅವರ ಈ ನೆನಪಿಗಾಗಿ ನಾವು ಜಯಂತಿ ಆಚರಣೆ ಮಾಡಿ ಜನರಲ್ಲಿ, ಸಮಾಜದಲ್ಲಿ ಸಮಾನತೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಹಾಪುರುಷರಿಗೆ ಸ್ಮರಣೆ ಮಾಡುತ್ತಾ ಈ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಅದಕ್ಕಾಗಿ ತಾವು ನಮಗೆ ಕರೆಸಿದ್ದಕ್ಕಾಗಿ ತುಂಬ ಸಂತೋಷ. ನಿಮಗೆ ಒಳ್ಳೆಯದಾಗಲಿ, ಮಂಗಳಾಗಲಿ. ನಮ್ಮ ವಿಭಾಗೀಯ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗೀಯ ಮಟ್ಟದ ವತಿಯಿಂದ ಆಹ್ವಾನವಿದ್ದ ಕಾರಣ ನಾವು ಲಾಸ್ಟ್ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಅವರ ಒಂದು ಮಹನೀಯರ ಒಂದು ತತ್ವ ಸಿದ್ಧಾಂತಗಳ ಒಂದು ಅನುಕರಣೆಯನ್ನು ಅನುಸರಿಸಿ ನಾವು ನಡಿಬೇಕಂತೇಳಿ ನಾವು ನಮ್ಮ ಸಂಗತಿ ಸಮತ ಸೈನಿಕ ದಳದಿಂದ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎರಡು ಮಾತುಗಳು ಜಿಲ್ಲಾಧ್ಯಕ್ಷರು ಕರ್ನಾಟಕ ಸಮತ ಸೈನಿಕ ದಳ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು 115ನೇ ಜಯಂತಿಯನ್ನು ಪ್ರತಿ ವರ್ಷದಂತೆ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೆವು. ಈ ವರ್ಷವೂ ಸಹ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೆವು. ಇದಕ್ಕೆ ಎಲ್ಲರಿಗೂ ಬಂದುದಕ್ಕಾಗಿ ಈ ಸ್ಕಮ್ಮೆಗೆ ಬಂದ ಎಲ್ಲ ವ್ಯಕ್ತಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತಾ ಈಗ ಕಾರ್ಯಕ್ರಮದ ಮಾತುಗಳನ್ನು ಮುಗಿಸ್ತೇವೆ. ಜಯ ಹಿಂದ್, ಜಯ ಕರ್ನಾಟಕ.